ಸರ್ ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸುನಿಲ್ ಹೊಸಕೋಟೆ. ಎಸ್ ಗಂಟು ಮೂಟೆ ಜೊತೆಗೆ ಟಾಮ್ ಅಂಡ್ ಜೆರಿ ಖ್ಯಾತಿಯ ನಿಶ್ಚಿವರು ಇವಾಗ ಸಪ್ಲೈಯರ್ ಶಂಕರ ಆಗಿ ಬರ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ಅವರು ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಸರ್. ನಾನು ನೋಡ್ತಾ ಇದ್ದೆ ಆಗಲೇ, ಟೀಸರ್ ಕೂಡ ನೋಡಿದೆ, ಸಾಂಗ್ ನೋಡಿದೆ ಸರ್. ಒಂದು ಏನು ಬಾಟಲ್ನ ಕೂಡ ಒಂದು ಹೀರೋಯಿನ್ ಕೈಯಲ್ಲಿ ಕೊಡಿಸ್ಬಿಟ್ಟಿದ್ದೀರಾ, ಓಲ್ಮಂಕ್ನ ಹೇಗೆ ಕತೆ ಅಂತ? ಇಲ್ಲ, ಅದು ಸಿನಿಮಾದಲ್ಲಿ ರಿವೀಲ್ ಆಗುತ್ತೆ. ಸೊ ಇಟ್ಸ್ ಜಸ್ಟ್ ಒಂದಿದೆ ಅಷ್ಟೇ. ಸರ್, ನಾವು ಅದಕ್ಕೆ ಹೇಳ್ಬಿಟ್ಟು ಟೈಟಲ್ ಒಂದು ಸಪ್ಲೈಯರ್ ಶಂಕರ ಅಂತೇಳಿ, ಸಪ್ಲೈಯರ್ ಅಂತಂದ ತಕ್ಷಣ ನಿಮ್ಮ ತಲೆಯಲ್ಲಿ ಬರುವಂಥದ್ದು ಏನು? ಸಪ್ಲೈಯರ್ ಅಂತೇಳಿ ನಾವು ಎಲ್ಲಿ ಒಂದು ಹೋಟೆಲ್ಗೆ ಹೋದರೂ ಸಪ್ಲೈಯರ್ ಇದ್ದೇ ಇರ್ತಾರೆ, ಬಾರ್ ಸಪ್ಲೈಯರ್ ಇದ್ದೇ ಇರ್ತಾರೆ. ಬಟ್ ಈ ಸಿನಿಮಾ ಬಾರ್ ಸಪ್ಲೈಯರ್ ಮೇಲೆ. ಸೊ ಎಲ್ಲ ನಾವು ನೋಡಿರ್ತೀವಲ್ವಾ ಬಾರ್ ಸಪ್ಲೈಯರ್ ಅಂತೇಳಿದ್ರೆ, ನಿಮಗೆ ಗೊತ್ತಲ್ವಾ. ಸೊ ಲಾಸ್ಟಿಗೆ ಒಂದು ಟಿಪ್ಸ್ ಕೊಡುವಾಗ ಅವ್ರ ಮುಖದಲ್ಲಿ ನೋಡೋ ಆ ಖುಷಿನೇ ಏನೋ ಒಂಥರ ಚೆನ್ನಾಗಿರುತ್ತೆ. ನಾವೆಲ್ಲರೂ ನೋಡಿರೋಂಥ ಒಂದು ಪರ್ಸನ್ ಅಂತ ಹೇಳಿದ್ರೆ ಬಾರ್ ಸಪ್ಲೈಯರ್ ಆಗಿರ್ತಾರೆ. ಯಾ ಸಾಕಷ್ಟು ಬಾರ್ ಸಪ್ಲೈಯರ್ಗಳು ಸಾಕಷ್ಟು ಒಂದು ಒಂದು ಊರು ಬಿಟ್ಟು ಒಂದು ಇನ್ನೊಂದು ಊರು ಕಡೆ ಕೆಲಸ ಮಾಡ್ತಾರೆ, 8,000 ರೂಪಾಯಿಗೆ ಅಥವಾ 10,000 ರೂಪಾಯಿಗೆ ದುಡಿತಾ ಇರ್ತಾರೆ. ಅಂಥವ್ರನ್ನ ನೋಡಿದಾಗ ಈ ಸಿನಿಮಾನ ನಿಮ್ಗೆ ಕತೆ ಹೇಳಿದಂಥ ಸಂದರ್ಭದಲ್ಲಿ ನಿಮ್ಮ ತಲೆಯಲ್ಲಿ ಏನು ಓಡ್ತಾ ಇತ್ತು? ತುಂಬ ಅವ್ರಿಗೆ ರಿಲೇಟೆಡ್ ಆಗುತ್ತೆ. ಯಾಕಂತೇಳಿದ್ರೆ ಬಾರ್ ಸಪ್ಲೈಯರ್ಸ್ ಎಷ್ಟು ಗಂಟೆಗೆ ಹೇಳ್ತಾರೆ, ಎಷ್ಟು ಗಂಟೆಗೆ ಮಲಗ್ತಾರೆ, ಅವ್ರಿಗೆ ಟೈಮಿಂಗ್ಸೇ ಇರಲ್ಲ. ಇವನ್ ಹೋಟೆಲ್ನವರಾದರೂ ಅಷ್ಟೇ. ಸೊ ಅವ್ರಿಗೆ ಈ ಸಿನಿಮಾದಲ್ಲಿ ಓ ನಾವು ನಮ್ದು ಹೆಂಗಾಗುತ್ತೆ ಹಾಗೆ ತೋರಿಸ್ತಾರಲ್ಲಪ್ಪ ಅನ್ನೋ ಥರ ಇರುತ್ತೆ. ಸೊ ತುಂಬ ರಿಲೇಟೆಡ್ ಆಗುತ್ತೆ ಅವ್ರಿಗೆ. ಈ ಸಿನಿಮಾ ಎಲ್ಲ ಒಂದು ಕಡೆ ಅವರಿಗೆ ನೋವಿಗೆ ಸ್ಪಂದಿಸುವಂತಹ ಸಿನಿಮಾ ಆಗ್ಬೋದಾ ಅಂತ? 100%. ಯಾಕಂತೇಳಿದ್ರೆ ಎಲ್ಲರೂ ಹೆಂಗೆ ಸಿನಿಮಾ ತೊಗೊತಾರೆ, ಎಲ್ಲರೂ ಫೀಲ್ ಮಾಡೇ ಮಾಡ್ತಾರೆ. ಯಾವುದೋ ಒಂದು ಘಟನೆ ಅವ್ರ ಸಿನಿಮಾದಲ್ಲಿ ಅವರ ರಿಯಲ್ ಲೈಫಲ್ಲಿ ಎಲ್ಲೋ ಒಂದು ಕಡೆ ಕನೆಕ್ಟ್ ಆಗಿರುತ್ತೆ. 100% ಅವರಿಗೆ ಒಂದು ಮರೆಸ್ಬೋದು ಅಂತ ಅನ್ಸುತ್ತೆ. ಯಾ ಸರ್, ಇನ್ನು ಈ ಸಿನಿಮಾದಲ್ಲಿ ಕೂಡ ಡೈರೆಕ್ಟ್ ಕೂಡ ಹೊಸಬ್ರು, ಅವರ ಡೈರೆಕ್ಷನ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ? ಅವರು ಹೊಸಬ್ರು ಅಂತ ಅನಿಸಲ್ಲ. ಯಾಕಂದ್ರೆ ನಾನು ಹೇಳ್ತೀನಲ್ಲ, ಯಾವತ್ತು ಕನಸು ನಮಗೆ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದನೇ ನಾವು ವರ್ಕ್ ಮಾಡ್ತಿದ್ದೀವಿ ಅಂತಲೇ ಅನ್ಕೋಬೇಕು. ಸಿನಿಮಾ ಒಂಥರ ಇಮ್ಯಾಜಿನರಿ ಒಂದು ಪ್ರಪಂಚ ಅಲ್ವಾ. ಸೊ ಹಂಗಾಗಿ ಅವ್ರಿಗೆ ಎಷ್ಟು ಹಸಿವಿರುತ್ತೆ ಅದ್ರ ಮೇಲೆ ಅವರೆಷ್ಟು ಹಳಬ ಅಂತ ನಾವು ಅನ್ಕೋಬೇಕು, ಬಿಟ್ಟರೆ ನಾವು ಹೊಸಬ್ರು ಅಂತ ಅನ್ಕೊಳಕ್ಕೆ. ಇದೆ ಸರ್, ಇನ್ನೊಂದು ನಾನು ಆಗಲೇ ಅಬ್ಸರ್ವ್ ಮಾಡ್ತಾ ಇದ್ದೆ ಒಂದು ಸಾಂಗಲ್ಲಿ, ಹೀರೋಯಿನ್ ಅವರು ರಾಮ 14 ವರ್ಷ ವನವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಬರೆಯುವಂಥ ಸಂದರ್ಭ, ಅಲ್ಲಿ ರಾಮನ್ ತೆಗೆದು ಶಂಕರ ಅಂತ ಆಗಿಬಿಟ್ಟಿದ್ರಲ್ಲಿ ಏನು ಫುಲ್ ಲವ್ ಫೀಲಿಂಗಲ್ಲಿ ಇದ್ದಾರೆ, ಹಂಗಾಗಿ ಶಂಕರ ಅಂತ ಬಂದುಬಿಟ್ಟಿದೆ. ಅದೇ ಕಥೆನೇ ಚೇಂಜ್ ಮಾಡಿಬಿಟ್ರ? ಇಲ್ಲ. ಸೊ ಅವ್ರ ಪರ್ಸೆಪ್ಷನಲ್ಲಿ ಶಂಕರನ ಆ್ಯಡ್ ಮಾಡಿದ್ದಾರೆ ಅಷ್ಟೇ. ಓಕೆ ಸರ್, ಈ ಸಿನಿಮಾ ತಮಗೆ ಎಷ್ಟು ಸ್ಪೆಷಲ್ ಅಂತ ಅನ್ಸುತ್ತೆ ತಮ್ಮ ಕೆರಿಯರಲ್ಲಿ ಈ ಸಿನಿಮಾಗಳದ್ದು? ಯಾ, ಒಂದೊಂದು ಸಿನಿಮಾನು ನಮಗೆ ಸ್ಪೆಷಲಾಗೇ ಇರುತ್ತೆ. ನಾವು ಕತೆ ಚೂಸ್ ಮಾಡುವಾಗಲೇ, ಯಾಕಂದರೆ ಒಂದು ಬಿಗ್ ಕಮಿಟ್ಮೆಂಟ್ ಸಿನಿಮಾ ಅಂದರೆ ನಾವು ಇವತ್ತು ಮಾಡಿ ನಾಳೆ ರಿಲೀಸ್ ಮಾಡೋಕ್ಕಾಗಲ್ಲ. ಸೊ ಅದೊಂದು ಜರ್ನಿ. ಇದು ಈ ಸಿನಿಮಾಗೆ ಸಾಮಾನ್ಯ ಪ್ರೀ ಪ್ರೊಡಕ್ಷನ್, ಸಿನಿಮಾ ಮೇಕಿಂಗ್ ಆ್ಯಂಡ್ ಪೋಸ್ಟ್ ಪ್ರೊಡಕ್ಷನ್ 1.5 ವರ್ಷ ತೊಗೊಂಡಿದೆ. ಸೊ ಹಂಗಾಗಿ ಆ ಒಂದು ಸ್ಪೆಷಲ್ ಇದ್ದೇ ಇರುತ್ತೆ, ಅದಾದರೆ ಸಿನಿಮಾದ ಅದರದ್ದೇ ಆದಂತಹ ಒಂದು ಸ್ಪೆಷಾಲಿಟಿ ಇದ್ದೇ ಇರುತ್ತೆ. ಇಟ್ಸ್ ಒನ್ ಆಫ್ ಕೈಂಡ್. ತಮ್ಮ ಪ್ರಕಾರ ಸರ್, ಸಿನಿಮಾಗಳು ತಾವು ಕೂಡ ಚೂಸಿ ಅಂತ ಅನ್ಕೋತೀನಿ ಸರ್, ಸೆಲೆಕ್ಟ್ ಮಾಡುವಂಥ ಸಂದರ್ಭದಲ್ಲಿ ಹೇಗಂತ ತಮ್ಮ ಸಿನಿಮಾಗಳನ್ನ ಯಾವ ಥರ ಆಯ್ಕೆಗಳನ್ನ ಮಾಡ್ಕೋತೀರಿ, ಯಾವ ಥರ ಇಷ್ಟ ಅಂತ ತಮ್ಮ ಪಾತ್ರ ಮಾಡ್ಬೇಕಂತ? ಅಂದರೆ ಹಳೇದು ನಾವು ಯಾವ ಸಿನಿಮಾ ಮಾಡಿರ್ತೀವಿ ಅದಕ್ಕಿಂತ ಏನಾದ್ರು ಒಂದು ಹೊಸ್ತಿರ್ಬೇಕು, ಏನೋ ಒಂದು ಡಿಫ್ರೆಂಟ್ ಇರಬೇಕು, ನನಗೂ ಒಂದು ಚಾಲೆಂಜಿಂಗ್ ಅನಿಸ್ಬೇಕಲ್ವ. ಸೊ ಅದನ್ನ ನೋಡೇ ಚೂಸ್ ಮಾಡೋದು. ಚೂಸಿ ಅಂತೇನಲ್ಲ, ಇರುತ್ತಲ್ವ ಟೇಸ್ಟ್ ಅಂತ ಬಂದಾಗ ಅಲ್ಲಿ ಆಪ್ಷನ್ಸ್ ಇದೆ ಅಂದರೆ ಚೂಸ್ ಮಾಡೋದು. ಯಾ ಸರ್, ಈ ಸಿನಿಮಾದಲ್ಲಿ ಅನುಭವ ಹೇಗಿತ್ತು ಅಂತ, ಎಲ್ಲರ ಜೊತೆ ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಹೆಂಗಿತ್ತು ಅನುಭವ ಎಲ್ಲ? ಇಟ್ ವಾಸ್ ಟೋಟಲಿ ಗುಡ್. ಒಂದೊಳ್ಳೆ ಟೀಮ್, ಒಂದು ಒಳ್ಳೆ ಟೆಕ್ನಿಷಿಯನ್ಸ್, ತುಂಬ ಕೋಆಪ್ರೇಟಿವ್ ಇರುವಂಥ ಒಂದು ಪ್ರೊಡಕ್ಷನ್ ಹೌಸ್. ಸೊ ಯಾ, ವೆಲ್ ಆ್ಯಂಡ್ ಗುಡ್, ಖುಷಿ ಇದೆ. ಇವಾಗ ಕೂಡ ಟೀಸರ್ ಕೂಡ ರಿಲೀಸ್ ಆಯಿತು, 2 ಸಾಂಗ್ ಕೂಡ ರಿಲೀಸ್ ಮಾಡಿದ್ದಾರೆ. ಇನ್ನು ಸಿನಿಮಾ ಯಾವಾಗ ತೆರೆಗೆ ಬರ್ತಂಥ ಪ್ಲ್ಯಾನ್ ಇದೆ ಸರ್? ಏನಾದರೂ ನಾವು ಅಂದ್ಕೊಂಡಿರೋ ಪ್ರಕಾರ ಎಲ್ಲ ಆಯಿತು ಅಂತ ಹೇಳಿದ್ರೆ ನೆಕ್ಸ್ಟ್ ಮಂತ್ ಅಂತಲೇ ಅಂದ್ಕೊಂಡಿರೋದು. ಸೊ ನವೆಂಬರ್ ಅಂತ ಅಂದ್ಕೊಂಡಿದ್ದೀವಿ, ಅದರಲ್ಲಿ ಯಾವ ಡೇಟಲ್ಲಿ ಬೇಕಾದರೂ ಬರ್ಬೋದು, ಎನಿ ಫ್ರೈಡೇ. ಯಾ ಸರ್, ಈ ಚಿತ್ರದ ನಾಯಕಿ ದೀಪಿಕಾ ಅವ್ರ ಬಗ್ಗೆ ಮಾತಾಡೋದಾದರೆ, ಅವ್ರ ಜೊತೆ ಮಾಡಿದಂಥ ಕೆಲಸ ಅನುಭವ ಹೆಂಗಿತ್ತು ಅಂತ? ಶಿ ಸೋ ಸ್ವೀಟ್. ಅವ್ರ ಬಗ್ಗೆ ಆ ಥರ ಏನಿಲ್ಲ, ಒಂದು ಒಳ್ಳೆ ಪ್ರೊಫೆಷ್ನಲಿಸಮ್ ಇರೋವಂಥ ಒಂದು ಹುಡುಗಿ ಬರ್ತಾರೆ, ಅವ್ರ ಕೆಲಸ ಏನಿದೆ ಮಾಡ್ತಾರೆ, ಆರಾಮಾಗಿ ಮನೆಗೆ ಹೋಗ್ತಾರೆ. ಯಾ, ಮತ್ತು ನೆಕ್ಸ್ಟು ಏನೇ ಇವೆಂಟ್ ಇದ್ರೂ ಮತ್ತೆ ಇಲ್ಲೇ ಸಿಗ್ತೀವಿ. ಟಿಕ್ಟಾಕ್ ಇನ್ನೊಂದು ಏನೋ ಒಂದು ಮಾಡ್ತಾರಲ್ಲ, ಅವಾಗ ಇಲ್ಲೇ ಸಿಗ್ತೀವಿ, ಮಾತಾಡ್ತೀವಿ. ಸೆಟ್ಟಲ್ಲಿ ತುಂಬ ಕಷ್ಟ ಕೊಡ್ತಾಯಿದ್ರೆ ಅಂತ ಕೇಳ್ಪಟ್ಟೆ ಸರ್. ಅವರು ತುಂಬ ಪಟ್ಪಟ್ಪಡ ಅಂತ ಮಾತಾಡ್ತಾರೆ ಇನ್ನೊಂದು ದೀಪಿಕಾ ಅವರು. ಹೆಣ್ಮಕ್ಳು ಅಂದಮೇಲೆ ಹಂಗೆ ಇರ್ತಾರಲ್ವ. ಸೊ ನಾವು ಒಬ್ಬ ಕೋ ಆರ್ಟಿಸ್ಟ್ ಆಗಿ ಅವ್ರಿಗೆ ನಾವು ಕಂಫರ್ಟ್ ಕೊಡಬೇಕು, ಅವಾಗ ಇನ್ನೂ ಖುಷಿಯಾಗಿರ್ತಾರೆ, ನಿಮ್ಗೆ ಅದು ರಿಫ್ಲೆಕ್ಟ್ ಆಗ್ತಿದೆ, ಅಲ್ಲಿ ಕಾಣ್ತಿದೆ ಅಲ್ವಾ? ಸರ್, ಇನ್ನು ಕೊನೆಯದಾಗಿ ಹೇಳ್ಬೇಕಂತಂದ್ರೆ, ಟೀಸರ್ ಕೂಡ ಲಾಂಚ್ ಮಾಡಿದ್ರಿ, ಸಾಂಗ್ ಕೂಡ ರಿಲೀಸ್ ಆಯಿತು, ಇನ್ನು ಈ ಸಿನಿಮಾ ಬಗ್ಗೆ ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಇರುವಂಥ ಸಿನಿಮಾ. ಸೊ ಪ್ರತಿ ಸಿನಿಮಾನೂ ನಾವು ಬಂದು ಕೂತ್ಕೊಂಡು ನೋಡಿದ್ರೆ ನಾವು ಕೊಟ್ಟಿರುವಂಥ ಒಂದು ಹಣಕ್ಕೆ ಅದಕ್ಕೊಂದು ವ್ಯಾಲ್ಯೂ ಕೊಡೋವಂಥ ಸಿನಿಮಾ ಆಗಿರಬೇಕು. ಅಂಥ ಸಿನಿಮಾ ಮಾಡಿದ್ದೀವಿ ಅನ್ನೋ ಒಂದು ಖುಷಿ ನಮಗಿದೆ. ಸೊ ನಿಮಗೂ ಇಷ್ಟ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ದೀವಿ. ಸರ್, ಇನ್ನೊಂದು ಇದ್ಕೊಂಡು ಆ್ಯಡ್ ಮಾಡ್ಬೇಕಂತಂದ್ರೆ, ಈ ಸಿನಿಮಾ ಬಿಟ್ಟು ತಮ್ಮ ಬೇರೆ ಬೇರೆ ಪ್ರಾಜೆಕ್ಟ್ಸ್ಗಳಲ್ಲಿ ಯಾವ್ಯಾವ ಕೆಲಸ ಮಾಡ್ತಾರೆ, ಯಾವ ಸಿನಿಮಾಗಳಲ್ಲಿ ಬರ್ತಾ ಇದ್ರ ಅಂತ? ಸೊ ಬೇರೆ ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳು ನಾನು ಪ್ಲೇ ಮಾಡಿದ್ದೀನಿ, ಬಟ್ ಆ ಸಿನಿಮಾದ ಅಪ್ಡೇಟ್ಗಳ ಜೊತೆಗೆ ಅದನ್ನು ಹೇಳಿದ್ರೆ ಬೆಸ್ಟು ಅಂತ. ಯಾಕಂದರೆ ಇದ್ರ ಜೊತೆಗೆ ಮಾಡಿಬಿಟ್ರೆ ಕ್ಲಮ್ಸಿ ಆಗ್ಬಿಟ್ರೆ ಅಂತ. ಸೊ ಓನ್ಲಿ ಸಪ್ಲೈಯರ್ ಶಂಕರ, ಸಪ್ಲೈಯರ್ ಶಂಕರ, ಸಪ್ಲೈಯರ್ ಶಂಕರ.
ಥ್ಯಾಂಕ್ ಯು ಸೊ ಮಚ್. ಎಸ್ ಇದಿಷ್ಟು ನಿಶ್ಚಿತ ಅವ್ರು ಮಾತಾಗಿತ್ತು. ನೋಡ್ತಾ ಇರಿ ನ್ಯಾಷನಲ್ ಟಿವಿ.